ನಮನವನ್ನು ಸಲ್ಲಿಸುವುದಕ್ಕೆ ಈಗ ಕಂಠೀರವ ಸ್ಟೇಡಿಯಂಗೆ ಬರ್ತಿದ್ದಾರೆ ಒಬ್ಬರನ್ನತ್ರ ಒಬ್ರು. ಸೊ ಒಂದ್ ಕಡೆ ಸಾಮಾನ್ಯ ಜನರು, ಸಾರ್ವಜನಿಕರು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ದರ್ಶನವನ್ನು ಪಡೀತಿದ್ರೆ, ಇನ್ನೊಂದು ಕಡೆ ವಿವಿಐಪಿಗಳು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೀತಿದ್ದಾರೆ. ಈ ರೀತಿಯಾಗಿ ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಒಂದು ಭಾವಪೂರ್ಣ ವಿದಾಯವನ್ನು ನೀಡೋದಕ್ಕೆ ಈಗ ಎಲ್ಲರೂ ಕೂಡ ಬರ್ತಿರೋದು. ರಜನಿಕಾಂತ್ ಅವ್ರು ಬಂದಾಗ ನೀವು ಅವ್ರನ್ನ ಗಮನಿಸಿದ್ರೆ ಎಷ್ಟು ಭಾವುಕರಾದರು ಅಂದರೆ, ಏಕಾಏಕಿ ಬಂದು ನೋಡಿದ್ಕೂಡ, ಯಾಕಂದರೆ ಯಾವತ್ತೂ ಕೂಡ ಜಾಲಿಯಾಗಿ ಕಾಲ್ ಮಾಡಿ ಅಥವಾ ಭೇಟಿಯಾದಾಗ ಆ ಸಮಯವನ್ನು ಕಳೀತಿದ್ದಿದ್ದು ಇಬ್ಬರೂ ಕೂಡ. ರಜನಿಕಾಂತ್ ಕೂಡ ಒಂದು ರೀತಿಯಾಗಿ ಭಾಳ ಹ್ಯೂಮರಸ್ ಆದಂಥ ಮನುಷ್ಯ ಅಂದರೆ, ಅವ್ರಿಗೂ ಕೂಡ ಸೆನ್ಸ್ ಆಫ್ ಹ್ಯೂಮರ್ ಜೊತೆಗೆ ಅವರೊಂದು ಆ ಲವಲವಿಕೆ ಈ ವಯಸ್ಸಲ್ಲೂ ಕೂಡ ಈಕ್ವಲ್ ಆಗಿತ್ತು. ಅದೇ ರೀತಿಯಾಗಿ ಏನು ಕಾಯಿಲೆ ಇತ್ತು ಅದು ಕೂಡ ಸಿಮಿಲರ್ ಆಗಿತ್ತು. ಸಿಂಗಾಪುರಲ್ಲಿ ಅಡ್ಮಿಟ್ ಆಗಿದ್ದರೂ ಕೂಡ ರಜನಿಕಾಂತ್ ಅವರು ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಅಲ್ಲಿ ಎಲಿಜಬೆತ್ ಹಾಸ್ಪಿಟಲ್ ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತ ಅಲ್ಲಿ ಕೊಡ್ಬೋದು. ಜೊತೆಗೆ ಬಾಬಾ ವಿಷಯದಲ್ಲೂ ಕೂಡ ಸಾಕಷ್ಟು ಆಧ್ಯಾತ್ಮಿಕತೆಯಲ್ಲೂ ಕೂಡ ಅವರಿಗೆ ತುಂಬ ನಂಬಿಕೆ ಇದೆ. ಅದನ್ನು ಕೂಡ ಅಂಬರೀಷ್ ಅವ್ರಿಗೆ ಹೇಳ್ತಾ ಇದ್ರಂತ ಆಗಾಗ ಈ ರೀತಿಯಾಗಿ ಆಧ್ಯಾತ್ಮದ ಕಡೆ ಕೂಡ ಇದು ಮಾಡಬೇಕು, ಒಲವನ್ನು ತೋರಿಸ್ಬೇಕು ಅಂತ. ಜೊತೆಗೆ ಅವ್ರಿಗಿದ್ದಂಥ ಕೆಲವೊಂದು ಈಗ ಅಭ್ಯಾಸಗಳ ಬಗ್ಗೆ ಕೂಡ ರಜನಿಕಾಂತ್ ಅವರು ಕೂಡ ಆಗಾಗ ಬುದ್ಧಿ ಹೇಳ್ತಾ ಇದ್ರು ಅಂತ, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ರು ಅಂತ. ಅಷ್ಟರ ಮಟ್ಟಿಗೆ ಒಂದು ರೀತಿ ಗೆಳೆಯರವರು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಯಾವ ರೀತಿಯಾದಂಥ ಗೆಳೆತನ ಇತ್ತು, ಅದೇ ರೀತಿಯಾಗಿ ರಜನಿಕಾಂತ್ ಮತ್ತು ಅಂಬರೀಷ್ ಅವರ ಗೆಳೆತನ ಕೂಡ ಮತ್ತೊಂದು ರೀತಿಯಾದಂಥದ್ದು.